ಸೀನಿಯರ್ ಪರ್ಸನ್ಸ್ ಇದ್ದಾರೆ, ಅವ್ರ ಹತ್ರ ಮಾತಾಡೋಣ. ಹಲೋ ಸರ್, ನಮಸ್ಕಾರ. ನಮಸ್ಕಾರ. ನಮ್ಮ ಸರ್, ಎಂ ಪಿ ಎಲೆಕ್ಷನ್ ಹೇಗೆ ನಡೀತಾ ಇದೆ ತಕ್ಷಣದಲ್ಲಿ? ಹೆಂಗ್ ನಡೀತಾ ಇದೆ, ಯಾರಿಗೆ ಹಾಕೋದು, ಯಾರಿಗೆ ಹಾಕ್ತೀರಾ ಈಗ ಎಂ ಪಿ ಎಲೆಕ್ಷನ್? ಹಾಕ್ತೀವಮ್ಮ. ಕ್ಯಾಂಡಿಡೇಟು ಇಲ್ಲಿ ಬಿಜೆಪಿ ಯಾರು ನಿಂತ್ಕೊಂತಾರೆ? ರೈಟ್ ಕ್ಯಾಂಡಿಡೇಟ್ ಅಂತ ಯಾರಿಲ್ಲ, ಇವ್ರು ಬಂದು ನಿಂತ್ಕೊಂಡ್ರೆ ಚೆನ್ನಾಗಿರುತ್ತೆ, ಇವ್ರ ಕೆಲಸ ಮಾಡ್ತಾರೆ ಅಂತ. ಬಿಜೆಪಿ ಯಾರು ನಿಂತ್ಕೊಂತಾರೆ ಅವ್ರಿಗೆ ಹಾಕ್ತೀವಿ ಅಷ್ಟೇ. ಬೇರೆ ಇವಾಗ ಪ್ರೆಸೆಂಟ್ ತೇಜಸ್ವಿ ಅವರು ಇದಾರೆ, ಅವರೇ ಕಂಟಿನ್ಯೂ ಮಾಡಿದ್ರೆ ಚೆನ್ನಾಗಿರುತ್ತೆ. ಹೇಗೆ ಏನ್ ಮಾಡಿದಾರೆ ಇಲ್ಲಿ ಈ ಕಡೆ ಕಾಣಿಲ್ಲ ಅಷ್ಟೇ. ಅವರು ಒಂದ್ ದಿವಸನೂ ನೋಡಿಲ್ಲ ಅವ್ರನ್ನ. ತೇಜಸ್ವಿನಿ ಅಂತಾರೆ, ಯಾವ ತೇಜಸ್ವಿ? ಮೋದಿ ಕ್ಯಾಂಡಿಡೇಟ್ ಅಂತ ಅವ್ರಿಗೆ ಹಾಕಿರೋದು. ಇನ್ನ ಅವ್ರು ಈ ಸತಿ ನಿಂತ್ಕೊಂಡ್ರೆ ಅಷ್ಟೇ. ಅದು ಬಂದಿದ್ದಾರೆ, ಯಾವತ್ತು ಬಂದಿದ್ದಾರೆ ಈ ಕಡೆ? ಮಕಾನೇ ನೋಡಿಲ್ಲ ಅವ್ರನ್ನ. ನಮಗೆ ಯಾರು ಯಾರು ನಿಲ್ಲಿಸ್ಬೋದು ಸರ್ ಬಿಜೆಪಿಯಿಂದ? ಗೊತ್ತಿಲ್ಲಮ್ಮ, ನಮ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಮೋದಿಗೆ ಆಗ್ತಾ ನಿರ್ಮಲಾ ಸೀತಾರಾಮನ್ ನಿಲ್ಲಿಸ್ತಾರಂತ ಈ ಏರಿಯಾಗೆ ಅಂತ ನಮಗೆ ಗೊತ್ತಿರೋದು. ಈಗ ಸೆಂಟ್ರಲಿಂದ ಜೈಶಂಕರ್ ಅವರು ಬರ್ಬೋದು ಅಂತ ಇದೆ ನಮ್ಮ ವಿದೇಶಾಂಗ ಸಚಿವರು. ತೇಜಸ್ವಿನಿ ಒಂದ್ ದಿವಸನೂ ಬಂದಿಲ್ಲ ಇಲ್ಲಿ. ತೇಜಸ್ವಿ ನಿಂತ್ಕೊಂಡ್ರೆ ಬರಲ್ಲ ಅವ್ರು. ಏನಕ್ಕಮ್ಮ ಅವ್ರು ಏನ್ ಒಂದ್ ದಿವಸನೂ ಬಂದಿಲ್ಲ ಅವರು. ಓಕೆ ಓಕೆ ಸರ್, ಥ್ಯಾಂಕ್ ಯು.